ಕತೆ ಹೇಳುವೆ ನಾ ಕಂಡ ಜಗತ್ತನ್ನು, ಕತೆ ಹೇಳುವೆ ನಾ ಕಂಡ ಜಗತ್ತಿಗೆ, ಕತೆ ಹೇಳುವೆ ಸಾಹಿತಿಯ ಕಣ್ಣಿನಿಂದ, ಕತೆ ಹೇಳುವೆ ಸಾಮಾನ್ಯನ ಬದುಕಿನಿಂದ. ಅಂದು ಕಾಲೇಜಿನಲ್ಲಿ ಆಕೆಯ ಕೊನೆಯ ದಿನವಾಗಿತ್ತು. ಬೀಳ್ಕೊಡುಗೆಯ ಸಮಾರಂಭಕ್ಕೆ ತನಗಿಷ್ಟವಾದ ನೀಲಿ ಸೀರೆ ಧರಿಸಿದ್ದಳು. ಖುಷಿ ದುಃಖ ಎಲ್ಲ ಆಕೆಯನ್ನು ಸುಂದರವಾಗಿ ಅಲಂಕರಿಸಿದ್ದವು. ಮನಸ್ಸು ನೆನಪುಗಳ ಕವಲಿನಲ್ಲಿ ಕಳೆದು ಹೋಗಿತ್ತು. ಬಸ್ ಪಾಸ್ ಇದೆ. ಬಸ್ ರಭಸದಲ್ಲಿ ಹೋಗುತ್ತಿತ್ತು. ಜನಜಾತ್ರೆಯಾಗಿತ್ತು. ಒಬ್ಬರ ಮೇಲೊಬ್ಬರು ಬೀಳುವ ಹಾಗಿನ ಗುಂಪು. ಇದಾವುದರ ಪರಿವೇ ಇಲ್ಲದೆ ಕಲ್ಪನಾ ಲೋಕದಲ್ಲಿದ್ದಳು. ಯಾವುದೋ ಕ್ಷಣದಲ್ಲಿ ಇದ್ದಕ್ಕಿದ್ದಂತೆಯೇ ಎರಡು ಗಂಡು ಕಂಗಳು ತನ್ನನ್ನೇ ನೆಟ್ಟ ದೃಷ್ಟಿಯಿಂದ ನೋಡುತ್ತಿರುವುದು ಅರಿವಿಗೆ ಬಂತು. ಆಕೆಗೆ ಸಂಕೋಚವಾಗಿ ಮುಖ ಕಿಟಕಿ ಕಡೆಗೆ ತಿರುಗಿಸಿದಳು. ಹೊರಗಿನಿಂದ ಬರುತ್ತಿದ್ದ ತಿಳಿಗಾಳಿಗೆ ಮುಖ ಒರಗಿಸಿದಳು. ಮತ್ತೆ ಯಾವಾಗಲೂ ಒಮ್ಮೆ ಅತ್ತ ತಿರುಗಿ ನೋಡಿದಾಗ ಅವನು ಹಾಗೆಯೇ ತನ್ನ ಕಡೆಗೆ ನೋಡುತ್ತಿದ್ದ. ಈಕೆಗೆ ಒಂದು ರೀತಿಯ ಚಡಪಡಿಕೆ ಆರಂಭವಾಯಿತು. ಮೋಸ್ಟ್ಲಿ ಇವತ್ತು ಫ್ರೆಂಡ್ ಜೊತೆ ಹೋಗಬೇಕಿತ್ತು ಅಥವಾ ಆಟೋದಲ್ಲಿ ಹೋಗಬೇಕಿತ್ತು. ಜನರಿದ್ದಾರೆ, ಏನೂ ಆಗಲ್ಲ, ಇನ್ನೂ ನೋಡ್ತಿದ್ದಾನ ಎಂದು ಮನಸ್ಸಿನಲ್ಲಿ ಚರ್ಚೆ ಶುರುವಾಯಿತು. ಎಷ್ಟು ಮುಖ ತಪ್ಪಿಸಿ ಕುಳಿತರೂ ಆತ ಮತ್ತೆ ಮತ್ತೆ ನೋಡುತ್ತಿದ್ದ. ಅಕ್ಕಪಕ್ಕದಲ್ಲಿ ಹುಡುಗಿಯರು ಕೂತರೂ ಆತ ಅವರ್ಯಾರನ್ನು ನೋಡದೆ ತನ್ನನ್ನೇ ನೋಡುತ್ತಿದ್ದ. ಸಂಕೋಚ, ಮುಜುಗರ, ಅಸಹ್ಯ ಎಲ್ಲ ರೀತಿಯ ಭಾವನೆ ಒಟ್ಟಿಗೆ ಶುರುವಾಯಿತು. ಕೊನೆಗೆ ಕೋಪದಿಂದ ಆತನನ್ನು ಒಂದೆರಡು ಬಾರಿ ದಿಟ್ಟಿಸಿ ನೋಡಿದಳು. ಆದರೂ ಆತ ದೃಷ್ಟಿ ಬದಲಾಯಿಸಲಿಲ್ಲ. ಸುಮ್ಮನೆ ತಲೆ ತಗ್ಗಿಸಿ ಕುಳಿತಳು. ಏನು ಮಾಡಬೇಕೆಂದು ತೋಚದೆ ಕಾಲೇಜಿನ ನಿಲ್ದಾಣಕ್ಕಿಂತ ಒಂದು ನಿಲ್ದಾಣ ಹಿಂದೆಯೇ ಇಳಿದಳು. ಉಫ್, ಇನ್ನಾದರೂ ನೆಮ್ಮದಿಯಿಂದ ಹೋಗೋಣ ಎಂದುಕೊಂಡ ತಕ್ಷಣ ಆತ ಆಕೆಯನ್ನು ಹಿಂಬಾಲಿಸುತ್ತಿದ್ದುದು ಕಾಣಿಸಿತು. ಈಕೆ ಬೆವರಿದಳು. ಸಣ್ಣ ನಡುಕ ಪ್ರಾರಂಭವಾಯಿತು. ಸುತ್ತಮುತ್ತಲೂ ಜನರು ಕಾಣಿಸಲಿಲ್ಲ. ಇದೊಂದು ಪೂರ್ವಯೋಜಿತ ಗಾಳವಿರಬಹುದು ಎಂದು ಯೋಚಿಸಿದಳು. ಏನು ಮಾಡಬೇಕೆಂದೇ ತೋಚಲಿಲ್ಲ. ಆತ ತೀರ ಹತ್ತಿರ ಬಂದಾಗ ತಟ್ಟನೆ ಕೋಪದಿಂದ ನೋಡಿ, ಹತ್ರ ಬರಬೇಡ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಕ್ಷಮಿಸಿಮ್ಮ, ನಾನು ಆಗಲೇ ಹೇಳಬೇಕಾಗಿತ್ತು, ಬಸ್ ಹತ್ತಿದ ತಕ್ಷಣನೇ ಗಮನಿಸಿದೆ. ನಿಮಗೂ ಗೊತ್ತಾಗ್ಬೋದು ಅಂತ ಅಂದ್ಕೊಂಡೆ, ಆದರೆ ನಿಮಗೆ ಗೊತ್ತಾಗಲೇ ಇಲ್ಲ. ನೋಡಿ, ನಿಮ್ಮ ಬಸ್ ಪಾಸ್ ಬಿದ್ದಿದೆ, ತಗೊಳ್ಳಿ. ಹುಷಾರು. ಆತ ಹಿಂತಿರುಗದೆ ಸರಸರನೆ ಬೇರೆ ಬಸ್ ಹತ್ತಿದ. ಆಕೆಗೆ ಶಬ್ದಗಳೇ ಹೊರಬರಲಿಲ್ಲ. ಕತೆ ಹೇಳುವೆ ಸಾಹಿತಿಯ ಕಣ್ಣಿನಿಂದ, ಕತೆ ಹೇಳುವೆ ಸಾಮಾನ್ಯನ ಬದುಕಿನಿಂದ. ಪಕ್ಕದ ಮನೆ ಪಾಡ್ಕಾಸ್ಟ್, ನಿಮ್ಮ ಶ್ವೇತಾ ಜೊತೆ.